ಹಲೋ, ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಮಸೂಪ್ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ. ಮಸೂಪ್ ಸಾರು ಅಂದರೆ ಸಾಮಾನ್ಯ ಎಲ್ಲರಿಗೂ ಇಷ್ಟ ಇರುತ್ತಲ್ವಾ? ಅದರಲ್ಲೂ ನಾನು ಮಾಡೋ ರೀತಿ ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಪದೇ ಪದೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದೇ ರೀತಿ ಸಾರನ್ನು ನೀವು ಮಾಡಬೇಕಾ? ಹಾಗಿದ್ದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೂರು ರೀತಿಯಾದಂಥ ಸೊಪ್ಪನ್ನು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು, ಕೊತ್ತೆ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು. ಇದ್ರ ಜೊತೇಲಿ ಬೇರೆ ಸೊಪ್ಪುಗಳನ್ನು ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಬೋದು. ನಂತರ ಇದರಲ್ಲಿ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಸಾರು ಹೆಚ್ಚಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೊಪ್ಪನ್ನು ಹೆಚ್ಚಿಗೆ ತೊಗೊಳ್ಳಿ. ಹಾಗೆ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಈ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಉಪ್ಪು ನೀರಲ್ಲಿ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪಲ್ಲಿರೋಂಥ ಹುಳ ಕಡ್ಡಿ ಏನೇ ಇರಲಿ ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ಕ್ಲೀನ್ ಮಾಡಿದ ನಂತರ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ನೀವು ಕಟ್ ಮಾಡಿಟ್ಕೊಳ್ಳಿ. ನಂತರ ಒಂದು ಬೌಲಲ್ಲಿ 100 ಗ್ರಾಮಷ್ಟು ತೊಗರಿಬೇಳೆನ ಹಾಕ್ಕೊಳ್ತಿದ್ದೀನಿ. ಸಾರು ಹೆಚ್ಚಿಗೆ ಬೇಕು ಅಂದರೆ 150 ಗ್ರಾಮಷ್ಟು ತೊಗರಿಬೇಳೆನ ಸೇರಿಸ್ಕೊಳ್ಳಿ. ಹಾಗೆ ನೀಟಾಗಿ ಕ್ಲೀನ್ ಮಾಡಿ ನೀರನ್ನು ಹಾಕಿ ನೆನೆಸಿಟ್ಕೊಳ್ಳೋಣ. 2 ಸಲ ಕ್ಲೀನ್ ಮಾಡಿದ್ದೀನಿ, 1/2 ಗಂಟೆ ನೆನೆಸಿಟ್ಕೊಳ್ತೀನಿ. ಇದು ನೆನೀತಾ ಇರಲಿ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ. ಸ್ಟೌ ಮೇಲೆ ಕಡಾಯಿ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ. ನಂತರ ದೊಡ್ಡ ಸೈಜಿಂದು 1 ಈರುಳ್ಳಿ ಹಾಕ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾದರೆ 2 ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ, ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ. ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇದು ಅಷ್ಟೇ, ಚಿಕ್ಕ ಚಿಕ್ಕ ಗಡ್ಡೆ ಆದರೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀವು ಹಾಕ್ಕೊಳ್ಬೋದು. ಲೈಟಾಗಿ ಮಿಕ್ಸ್ ಮಾಡಿ, ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಲೈಟಾಗಿ ಬಿಸಿ ಆದರೆ ನಮಗೆ ಸಾಕಾಗುತ್ತೆ. ನಂತರ ಖಾರಕ್ಕೆ 6 ಅಥವಾ 7 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಅದಾದ ನಂತರ 1/2 ಕಾಯಾಗಿರೋಂಥ 1/2 ಹಣ್ಣಾಗಿರೋಂಥ ಟೊಮೊಟೊನ ಹಾಕ್ತಾ ಇದ್ದೀನಿ. ಪೂರ್ತಿ ಕಾಯಿ ಟೊಮೊಟೊ ಹಾಕ್ಕೊಂಬಿಟ್ರೆ ಇನ್ನೂ ಸಾರು ರುಚಿ ಇರುತ್ತೆ, ಕಲರು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಕಾಯಿ ಟೊಮೊಟೊ ಸಿಕ್ಕಿದ್ರೆ ಅದನ್ನೇ ಹಾಕಿ ಮಾಡ್ಕೊಳ್ಳಿ. ಇದು ಅಷ್ಟೇ, ಒಂದು 30 ಸೆಕೆಂಡ್ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದ ನಂತರ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಸೇರಿಸ್ಕೊಳ್ತೀನಿ. ಈ ಸೊಪ್ಪೆಲ್ಲ ಸೇರಿಸಿದ ನಂತರನೂ ಅಷ್ಟೇ, ಸೊಪ್ಪು ಲೈಟಾಗಿ ಸ್ವಲ್ಪ ಕಡಿಮೆ ಆಗುತ್ತಲ್ವಾ, ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು. ಈ ಪಲ್ಯ ಥರ ಪೂರ್ತಿ ಬೆಂದೋಗಬೇಕು ಅಂತ ಏನೂ ಇಲ್ಲ. ಮತ್ತೆ ಈ ಸೊಪ್ಪನ್ನು ನಾವು ಬೇಳೆ ಜೊತೆ ಬೇಯಿಸ್ತಾ ಇದ್ದೀವಿ, ಅದರಿಂದ ಲೈಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಸೊಪ್ಪು ಸಾರು ಅಂದರು ಆದರೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದಾರಲ್ವಾ ಅಂದ್ಕೊಳ್ತಿರ್ಬೋದು ನೀವು. ಒಂದ್ಸಲ ನೀವು ಈ ಮೆಥಡಲ್ಲಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನೀವು ಅಷ್ಟೇ ತುಂಬ ಇಷ್ಟಪಡ್ತೀರಾ. ನೋಡಿದ್ರಲ್ಲ, ಫ್ರೈ ಆಗೋಯಿತು. ಇಷ್ಟಾದರೆ ಸಾಕು. ಈಗ ಈ ಸ್ಟೌವನ್ನು ಆಫ್ ಮಾಡಿ ಕಡಾಯನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಹಾಗೆಯೇ ಸ್ಟೌವ್ ಮೇಲೆ ಕುಕ್ಕರಲ್ಲಿ 2 ಗ್ಲಾಸ್ ನೀರನ್ನು ಬಿಸಿ ಮಾಡ್ತಾ ಇದರಲ್ಲೇ ತೊಗರಿಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಸೊಪ್ಪು ಈರುಳ್ಳಿ ಎಲ್ಲ, ಅದನ್ನು ಸಹ ಈ ಜಾಗದಲ್ಲೇ ಹಾಕ್ಕೊಳ್ತೀನಿ. ನಾವು ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟು ಸೊಪ್ಪನ್ನು ಫ್ರೈ ಮಾಡಿರೋದ್ರಿಂದ ನಾವು ಬೇಳೆ ಬೇಯೋದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇರೋದ್ರಿಲ್ಲ, ಅದರಲ್ಲೇ ಎಣ್ಣೆ ಇರುತ್ತಲ್ವ ಅದರಿಂದ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಲೈಟಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಬೇಯಿಸ್ಬೇಕು. 2 ವಿಸಿಲ್ ಕೂಗಿಸ್ಕೊಳ್ಳಿ ಅಥವಾ 3 ವಿಸಿಲ್ ಕೂಗಿಸ್ಕೊಳ್ಳಿ. ಅದು ಬೇಯಷ್ಟರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 10 ಪೀಸಷ್ಟು ತೆಂಗಿನಕಾಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ನಮಗೆ ಬೇಳೆ ಬೆಂದೇ ಹೋಯಿತು. ಬೇಳೆ ಏನಾದರೂ ನೀವು ನುಣ್ಣಗೆ ಬೇಯಿಸ್ಕೊಂಬಿಟ್ರೆ ಸಾರು ಒಳ್ಳೆ ಪಾಯಸ ಥರ ಆಗೋಗುತ್ತೆ, ಚೆನ್ನಾಗಿರೋದಿಲ್ಲ. ಈ ರೀತಿ ಒಂದು ಸ್ವಲ್ಪ ಬೇಳೆ ಹಾಗೆ ಇರಬೇಕು. ನಂತರ ಒಂದು ಮಸಿಯೋ ಕೋಲ್ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡಬೇಕು. ನೋಡಿ, ನಾನು ಮಾಡ್ತಿದ್ದೀನಲ್ವ ಆ ರೀತಿ. ನಿಮ್ಗೆ ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಒಂದೇ ಒಂದು ಸುತ್ತು ಸುತ್ತಿಸ್ಕೊಂಡ್ರೆ ಸಾಕು, ಅದು ಸಹ ರುಚಿಯಾಗಿ ಚೆನ್ನಾಗೇ ಬರುತ್ತೆ. ನಿಮಗೆ ಯಾವ ಮೆಥಡ್ ಇಷ್ಟನೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಅಂತ ತುಂಬ ನುಣ್ಣಗೂ ನಾವು ಮ್ಯಾಶ್ ಮಾಡಬಾರ್ದು. ಬೇಳೆ ಒಂದು ಸ್ವಲ್ಪ ಹಾಗೆ ಕಾಣಬೇಕು. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ನೋಡಿದ್ರಲ್ಲ, ಇಷ್ಟಾದರೆ ಸಾಕು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ತರ್ತರಿಯಾಗಿ ಬೇಳೆ ಹಾಗಾಗೆ ಇದೆ. ಇಷ್ಟಿದ್ರೆ ಚೆನ್ನಾಗಿರುತ್ತೆ. ನಂತರ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಂದರೆ ಥಿಕ್ನೆಸ್ ಎಷ್ಟು ಬೇಕು ಅಂತ. ನಾನು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ನೀರಾಗಿ ಬೇಕು ಅಂದರೆ 1/2 ಗ್ಲಾಸಷ್ಟು ನೀರನ್ನು ಹಾಕಿ ಮಾಡ್ಕೊಳ್ಬೋದು. ನಾವು ರುಬ್ಬಿಟ್ಟಿರೋ ಅಂಥ ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ.
ಈ ಫ್ರೆಂಡ್ಸ್, ಈ ಸಾರು ನನಗೆ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ರು. ಅವ್ರು ಮಾಡಿದಾಗಂತೂ ಎಷ್ಟು ರುಚಿಯಾಗಿತ್ತು ಅಂತೀರಾ. ಅದನ್ನೇ ನಿಮಗೆ ಒಂದ್ಸಲ ಮಾಡಿ ತೋರಿಸೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಸಾರಂತೂ ರೆಡಿ ಆಯಿತು. ಈಗ ಒಗ್ಗರಣೆ ಹಾಕಬೇಕಲ್ವಾ. ಈಗ ಸ್ಟೋವ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಣ. ನಂತರ 1.5 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ಬೇಳೆಸಾರೇ ಆಗಲಿ, ಮಸೊಪ್ಪು ಸಾರೇ ಆಗಲಿ, ದಾಲೆ ಆಗಲಿ ಒಗ್ಗರಣೆ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ತುಪ್ಪ ಬೇಡ ಅಂದರೆ ನೀವು ಎಣ್ಣೆನಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಸಾಸಿವೆನ ಸೇರಿಸ್ಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದ ಹಾಗೆಯೇ ಅರ್ಧ ಈರುಳ್ಳಿ, ಹಾಗೆ 7-8 ಟೆಸ್ಲಷ್ಟು ಬೆಳ್ಳುಳ್ಳಿನ ಲೈಟಾಗಿ ಚಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಜಸ್ಟ್ ಫ್ಲೇವರ್ಗೋಸ್ಕರ ಮಾತ್ರ ಹಾಕಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ. ಇದನ್ನು ಒಂದು ಸ್ವಲ್ಪ ಅರ್ಧ ಭಾಗದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಸಾರು ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊಳ್ತೀನಿ. ನೀವು ಪಾತ್ರೆಗಾದರೂ ಸಾರನ್ನು ಹಾಕ್ಕೊಳ್ಬೋದು, ಅಥವಾ ಒಗ್ಗರಣೆನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ ಅಂದರೂ ಬೇಯಿಸ್ಕೊಳ್ಬೋದು, ನಿಮ್ಮ ಅನುಕೂಲ. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊಳ್ಳಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಥಿಕ್ನೆಸ್ ನೋಡಿ, ಈ ರೀತಿ ಮುದ್ದೆ ಮತ್ತು ರೈಸ್ಗಾದರೆ ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸಾರಿಗೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಕಲ್ಲುಪ್ಪನ್ನೇ ಹಾಕಬೇಕು. ಆಗಲೇ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿಯಾಗೂ ಇರುತ್ತೆ. ಒಂದ್ಸಲ ಮಿಕ್ಸ್ ಮಾಡಿ ಸ್ಟೌ ಪೂರ್ತಿ ಸಿಮ್ಮಲ್ಲಿಟ್ಟು ನಾವು 2 ನಿಮಿಷ ಕುದಿಸ್ಕೊಳ್ಳೋಣ. ಏಕೆಂದರೆ ತೆಂಗಿನಕಾಯಿ ಹಾಕಿದ್ದೀವಲ್ವ, ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಳ್ಳಿ. ಈ ರೀತಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ. ಮೊದಲು ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಈ ಮಸೊಪ್ಪು ಸಾರಿನ ಜೊತೆ ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಬಿಸಿ ರೈಸು, ಅದು ಇಲ್ಲ ಅಂದರೆ ಬೆಳಗ್ಗೆ ಟೈಮಲ್ಲಿ ಚಪಾತಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು. ಈ ಸಾರಿನ ಜೊತೆ ನಮಗೆ ಉಪ್ಪಿನಕಾಯಿ ಅಥವಾ ತುಪ್ಪ ಎರಡು ಇದ್ಬಿಟ್ರೆ ಸಾಕು ಫ್ರೆಂಡ್ಸ್. ಸೈಡ್ ಡಿಶ್ ಬೇರೆ ಏನು ಬೇಕು ಅಂತಲೇ ಅನಿಸೋದಿಲ್ಲ. ಈಗಂತೂ ನಾನು ನೋಡಿ ಬಿಸಿ ಬಿಸಿ ರೈಸ್ ಮೇಲೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದ್ದರೆ ಊಟ ಯಾವುದು ಬೇಕಾಗೋದಿಲ್ಲ ಅಲ್ವಾ. ಸೈಡಲ್ಲಿ ಇದನ್ನೇ ತಿಂತಾ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾರು. ಅಷ್ಟೇ ರುಚಿಯಾಗಿ ಬಂದಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.